गुरराजाख्यो वर्ततामसेनवैराग्यभक्तल्याणगुणशालिन लक्ष्मीनारायण मुनीन्वंदे विद्यागुरोन्नमकोम प्रत्यर्थज केसरी व्यागुर भूयाद अस्मदीष्टा सिद्ध तपो विद्यारक्सद्गुणोंक वाजराजगुरोे हयग्रीवद आश्रियान पूज्याय राघवेन्द्रय భజతాం కల్పవృక్షాయ నమతాం నమతర్వాదిధ్వార్వ ఏ వైష్ణవేందీవరేందవే శ్రీరాఘవేంద్రుగురే నమోత్యంతదయాళవే ఆపాదమూలపర్యంతం గూరుణాకృతిమ స్మరేత్ తేను విఘ్నా ప్రణశ్యంతి సిద్ధ్యంత మనోరథా నమ ప్రహ్లాదవరు ಪರಿಮ ಋಷಿ ಪಾದರ ಅವರ ಅಸಾಧಾರಣ ಕಾರ್ಯಗಳ ಬಗ್ಗೆ ಹೇಳು ಆದರೆ ಅದು ಎಷ್ಟು ಉದ್ದ ಇದೆ ಅಂತಂದರೆ ಅದು ಪೂರ್ತಿ ಹೇಳೋಕ್ಕಾಗದೆ ಕೆಲವು ಮುಖ್ಯವಾದ್ದನ್ನು ಬಿಟ್ಬಿಟ್ಟಿದ್ದಾರೆ ಹರಿದ್ವಾರದಲ್ಲಿ ಆ ಮೂವತ್ತು ಮೂವತ್ತೆರಡು ಅಡಿ ಮೂವತ್ತಡಿ ಅದ ಸ್ವಾಮಿ ಮೂವತ್ತೆರಡು ಅಡಿ ದ್ವಾತ್ರಿಂಶ ಲಕ್ಷಣೋಪೇತರಾದ ಆ ವಾಯುದೇವರ ಹನುಮದವತಾರದ ಪ್ರತಿಮೆಯನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಎಲ್ಲಿ ಕರ್ನಾಟಕ ಎಲ್ಲಿ ಹರಿದ್ವಾರ ಅಲ್ಲಿಗೆ ಆ ಪ್ರತಿಮೆಯನ್ನು ಒಯ್ದು ತಟದಲ್ಲಿ ಸ್ಥಾಪನೆ ಮಾಡಿದ ಮೊದಲನೇ ಕಾರ್ಯ ಪಾಜುಕ ಕ್ಷೇತ್ರದಲ್ಲಿ ಆ ದುರ್ಗಾ ದೇವಿಯ ಪದತಲದಲ್ಲಿ ಶ್ರೀಮದ್ ಆಚಾರ್ಯರ ಮೂವತ್ತೆರಡು ಅಡಿ ಎತ್ತರದ ಸುಂದರವಾದ ವಿಗ್ರಹವನ್ನು ಬಹಳ ದಿವ್ಯವಾದ ಪರಿಸರ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇನ್ನು ಪುನಃ ಕುರುಕ್ಷೇತ್ರದಲ್ಲಿ ಇನ್ನೊಂದು ಅವತಾರದ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ತಾ ಇದ್ದೇವೆ ಇದು ಒಂದು ಅದ್ಭುತವಾದ ಕಾರ್ಯ ಸಾಮಾನ್ಯ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರ ತತ್ವ ಸಂಶೋಧನಾ ಸಂಸತ್ ಮೂಲಕವಾಗಿ ದೇವರ ವಿಶೇಷ ಸೇವೆಯನ್ನು ಮಾಡ್ತಾ ಇದ್ದಾರೆ ಶ್ರೀಮನ್ ಮಹಾಭಾರತ ಸಂಪೂರ್ಣ ಕನ್ನಡ ಅನುವಾದ ಮಾಡಿ ಅನೇಕ ಸಂಪುಟಗಳಲ್ಲಿ ಅದನ್ನು ಮುದ್ರಣ ಮಾಡಿಸಿದ್ದಾರೆ ಅನೇಕ ಸುಧಾದಿ ಗ್ರಂಥಗಳು ವ್ಯಾಖ್ಯಾನ ಸಹಿತವಾಗಿ ಅಪೂರ್ವ ಗ್ರಂಥಗಳ ಮುದ್ರಣ ಇದೆ ಅಂಥ ಒಂದು ವಿಶೇಷ ನಾನು ಹೇಳೋದನ್ನು ಮರೆತಿದ್ದೇನೆ ಎಷ್ಟು ಅವರು ಅಂಥ ಒಂದು ಕಾರ್ಯಗಳನ್ನು ಮಾಡಿದವರು ಆ ರೀತಿ ಅವರ ಗುರುಗಳು ನನ್ನ ವಿದ್ಯಾಗುರುಗಳು ಅವರ ಪೂರ್ಣಾನುಗ್ರಹ ಪಾತ್ರರಾಗಿ ಅದ್ಭುತವಾದ ಕೃಷ್ಣ ಸೇವೆಯನ್ನು ಮಾಡತಕ್ಕಂಥ ಇವರು ಅದನ್ನು ನಾವು ಸ್ಮರಣೆ ಮಾಡಬೇಕಾದದ್ದು ಅವಶ್ಯಕ ಅಂತ ಹೇಳ್ತಾ ಇದ್ದೇನೆ ಈ ದಿವಸ ನಾವು ನಾನ್ನೂರ ಇಪ್ಪತ್ತೆಂಟನೆಯ ರಾಘವೇಂದ್ರ ಸ್ವಾಮಿಗಳ ವರ್ಧಂತ್ಯುತ್ಸವವನ್ನು ಆಚರಿಸ್ತಾ ಇದ್ದೇವೆ ಇದೇ ಮಾರ್ಚ್ ತಿಂಗಳಲ್ಲಿ ವ್ಯಾಸರಾಯ ಸ್ವಾಮಿಗಳ ನಾನ್ನೂರ ಎಂಬತ್ನಾಲ್ಕನೆಯ ಆರಾಧನಾ ಮಹೋತ್ಸವ ನಡೀತಾ ಇದೆ ವ್ಯಾಸರಾಜ ಸ್ವಾಮಿಗಳು ವೃಂದಾವನ ಪ್ರವೇಶ ಮಾಡಿ ಐವತ್ತಾರು ವರ್ಷಗಳ ನಂತರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವತಾರ ಮಾಡಿದವರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಮಹಿಮೆಯನ್ನು ನೀವೆಲ್ಲರೂ ಕೇಳಿದ್ದೀರಿ ಅವರು ಎಷ್ಟು ಭಕ್ತರಿಗೆ ಸ್ವರ್ಗದಲ್ಲಿ ಒಂದೇ ಕಲ್ಪವೃಕ್ಷ ಇರೋದು ಆದರೆ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನ ಕಲ್ಪಪಾದವು ಕಲ್ಪಪಾದ ಅಂದರೆ ಕಲ್ಪವೃಕ್ಷ ಎರಡು ಕಲ್ಪವೃಕ್ಷ ರಾಘವೇಂದ್ರ ಸ್ವಾಮಿಗಳ ಹತ್ತಿರ ಬಂದು ನಮಸ್ಕಾರ ಮಾಡಿದರೆ ಸ್ವರ್ಗದಲ್ಲಿ ನಿಮಗೆ ಬಯಸಿದ್ದನ್ನು ಕೊಡ್ತಕ್ಕಂಥದ್ದು ಒಂದು ಕಲ್ಪವೃಕ್ಷ ರಾಯರ ಹತ್ತಿರ ಬಂದು ಸೇವೆ ಮಾಡಿದ್ರೆ ಅವರ ಪಾದದ್ವಯ ಪಾದ ಕಮಲ ದ್ವಯ ಎರಡು ಕಲ್ಪವೃಕ್ಷಗಳು ಅಂತ ಸ್ತೋತ್ರ ಇದ್ದೇವೆ ಅಂಥ ಮಹಾನುಭಾವರು ಅವರು ಪಾಮರರಿಗೆ ಹೇಗೆ ಅವರ ಭಕ್ತಿಗೆ ಮೆಚ್ಚಿ ಅನುಗ್ರಹ ಮಾಡ್ತಾ ಇದ್ದಾರೋ ಹಾಗೆ ವಿದ್ವಾಂಸರಿಗೂ ಕೂಡ ಅಂತಹ ವಿಶೇಷ ಕರುಣೆಯಿಂದ ಅನುಗ್ರಹ ಮಾಡಿದ ಮಾನಭಾವರು ಅವರ ಅದ್ಭುತವಾದ ಕಾರ್ಯ ಅಂತಂದರೆ ಅವರ ಗ್ರಂಥಗಳು ವೇದ ವೇದಕ್ಕೆ ಭಾಷ್ಯ ಬರೆದಿದ್ದು ವೇದ ವೇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರ ಋಗ್ಭಾಷ್ಯಕ್ಕೆ ಮಂಜರಿ ಅಂತ ಒಂದು ದಿವ್ಯವಾದ ಒಂದು ಗ್ರಂಥ ಅದು ಋಗ್ಭಾಷ್ಯಕ್ಕೆ ಭೂಮಿಕೆಯಿಂದ ನಮ್ಮ ದ್ವೈತ ಸಿದ್ಧಾಂತದ ಪರವಾಗಿ ಅದ್ಭುತವಾದ ಒಂದು ವ್ಯಾಖ್ಯಾನ ಅದು ಒಂದು ಭೂಮಿಕೆ ಎಷ್ಟೋ ಪಿ ಎಚ್ ಡಿ ತೀಸಿಸಿಗೆ ಬೇಕಾದಷ್ಟು ಸಾಮಗ್ರಿ ಇದೆ ಅದಾದ ನಂತರದಲ್ಲಿ ಆಚಾರ್ಯರ ಭಾಷ್ಯವನ್ನು ಅನುಸರಿಸಿ ಆ ವೇದ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಅದಕ್ಕೆ ಆಚಾರ್ಯರು ಏನೋ ಮೂರು ಅರ್ಥಗಳು ಹೇಳಿದ್ದಾರೆ ಆ ಅರ್ಥವನ್ನೆಲ್ಲ ದಿವ್ಯವಾದ ವ್ಯಾಖ್ಯಾನದಿಂದ ತೋರಿಸ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಸರ್ವತಂತ್ರ ಸ್ವತಂತ್ರೋತ್ಸವ ಶ್ರೀ ಶ್ರೀಮಧ ಮತವರ್ಧನ ಅಂತ ಅಪ್ಪಣ್ಣಾಚಾರ್ಯರು ಸ್ತೋತ್ರ ಅಂತ ಕೇಳ್ತೇವೆ ಸರ್ವತಂತ್ರ ಸ್ವತಂತ್ರರವರು ನಮಗೆ ಕನ್ನಡದಲ್ಲಿ ತಂತ್ರ ಅಂತಂದರೆ ಕುತಂತ್ರ ಅಂತ ಅದೇ ಗೊತ್ತಿರೋದು ತಂತ್ರ ಅಂತಂದರೆ ಶಾಸ್ತ್ರ ಸಿದ್ಧಾಂತ ಅನ್ನೋ ಅರ್ಥ ಇದೆ ಎಲ್ಲ ಭಾರತೀಯ ದರ್ಶನಗಳು ಅಂತ ಏನೇನಿವೆ ಎಲ್ಲ ಪ್ರಕಾರಗಳಲ್ಲೂ ಕೂಡ ಅವರು ಸ್ವತಂತ್ರರು ಅವರ ಅವರ ಮಸ್ತಿಷ್ಕದಲ್ಲಿ ಅವರ ಕಂಠದಲ್ಲಿ ಅಷ್ಟು ಶಾಸ್ತ್ರಗಳು ಇರತಕ್ಕಂಥದ್ದು ಒಂದು ಉದಾಹರಣೆ ಮಂತ್ರಾರ್ಥ ಮಂಜರಿಯ ಆ ಉಪೋದ್ಘಾತದಲ್ಲಿ ನಮ್ಮ ಆಚಾರ್ಯರು ಭಗವಂತ ಸರ್ವ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಹೇಳೋದಕ್ಕೆ ವೇದದ ಪ್ರತಿಯೊಂದು ವರ್ಣ ಪ್ರತಿಯೊಂದು ಪದ ಪ್ರತಿಯೊಂದು ವಾಕ್ಯ ಎಲ್ಲವೂ ಭಗವಂತನ ಮಹಿಮೆಯನ್ನು ಹೇಳ್ತಾ ಇದೆ ಅಷ್ಟೇ ಅಲ್ಲ ಲೌಕಿಕ ಶಬ್ದಗಳು ಅದನ್ನು ಹೇಳ್ತಾ ಹೇಳ್ತಕ್ಕಂಥದ್ದು ಈ ರೀತಿಯಾದ ಒಂದು ಅದ್ಭುತವಾದ ಒಂದು ಒಂದು ಸಿದ್ಧಾಂತವನ್ನು ಕೊಟ್ಟವರು ನಮ್ಮ ಆಚಾರ್ಯರು ಆದರೆ ಆಚಾರ್ಯರು ಈ ಒಂದು ಸಂದರ್ಭದಲ್ಲಿ ಅವರು ಭಗವಂತ ಸರ್ವ ಶಬ್ದಗಳ ಸರ್ವ ಶಬ್ದಗಳ ಅರ್ಥವಾಗಿದ್ದಾನೆ ಸರ್ವ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಹೇಳೋದಕ್ಕೆ ಅನೇಕ ವೇದವಾಕ್ಯಗಳನ್ನು ಉದಾಹರಿಸ್ತಾರೆ ಅನಂತರ ಬಂದವರು ಆಚಾರ್ಯರ ಮೇಲೆ ದೊಡ್ಡ ಆಕ್ಷೇಪ ಮಾಡ್ತಾರೆ ಇವ ಇದು ಎಲ್ಲೂ ಸಿಗೋದಿಲ್ಲ ಈ ವಾಕ್ಯಗಳು ವೇದದಲ್ಲಿ ನಾಲ್ಕು ವೇದಗಳನ್ನು ಜಾಲಾಡಿದರೂ ಕೂಡ ಮಧ್ವಾಚಾರ್ಯರು ಉದಾಹರಿಸ್ತಕ್ಕಂತಹ ವಾಕ್ಯಗಳು ಸಿಗೋದಿಲ್ಲ ಅವರೇ ಸೃಷ್ಟಿ ಮಾಡಿ ಇದನ್ನು ವೇದವಾಕ್ಯಗಳು ಅಂತ ಹೇಳಿ ಮೋಸ ಮಾಡಿದ್ದಾರೆ ಅಂತ ಆ ರೀತಿ ಆರೋಪ ಮಾಡೋದುಂಟು ಆಚಾರ್ಯರ ಮೇಲೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾರ್ಥ ಮಂಜನೆಯಲ್ಲಿ ಅವ್ರು ಹೇಳ್ತಾರೆ ನೀವು ನಮ್ಮ ಆಚಾರ್ಯರು ಹೇಳಿದ್ದನ್ನು ಬಿಟ್ಬಿಡಿ ಮೀಮಾಂಸಾ ಶಾಸ್ತ್ರ ಅಂತ ಪೂರ್ವಮೀಮಾಂಸಾ ಶಾಸ್ತ್ರ ಶಾಸ್ತ್ರ ಜೈಮಿನಿ ಋಷಿಗಳು ವೇದವ್ಯಾಸರ ಶಿಷ್ಯರು ರಚನೆ ಮಾಡಿದ ಶಾಸ್ತ್ರ ಗ್ರಂಥ ಆ ಸೂತ್ರಗಳಿಗೆ ಶಬರಸ್ವಾಮಿ ಅನ್ನೋರು ಭಾಷ್ಯ ಬರೆದಿದ್ದಾರೆ ಆ ಭಾಷ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಶ್ರುತಿವಾಕ್ಯವನ್ನು ಶ್ರುತಿವಾಕ್ಯ ಅಂಥೇಳಿ ಒಂದು ವಾಕ್ಯ ಉದಾಹರಿಸ್ತಾರೆ ಅದು ಎಲ್ಲಿದೆ ತೋರಿಸಿ ಅಂತ ಕೇಳ್ತಾರೆ ಇದು ಶಾಸ್ತ್ರ ಅದು ಶಾಸ್ತ್ರದಲ್ಲಿ ನಮಗೆ ನಾವು ಓದುವ ಅಧ್ಯಯನ ಮಾಡಿದ ನಾಲ್ಕು ವೇದ ಮಂತ್ರಗಳ ಪರಿಚಯವು ಸರಿಯಾಗಿರೋದಿಲ್ಲ ಎಲ್ಲಿದೆಯೋ ಏನಿದೆಯೋ ಗೊತ್ತಿರೋದಿಲ್ಲ ರಾಘವೇಂದ್ರ ಸ್ವಾಮಿಗಳು ಪೂರ್ವ ಮೀಮಾಂಸಾ ದರ್ಶನ ದರ್ಶನಗಳಲ್ಲಿ ಒಂದಾದ ಆ ಶಾಸ್ತ್ರದಲ್ಲಿ ಆ ಶಾಸ್ತ್ರ ಭಾಷ್ಯವನ್ನು ಬರೆದವರು ಇಂಥ ವಿಷಯ ಸಂದರ್ಭದಲ್ಲಿ ಇಂಥ ಒಂದು ವಾಕ್ಯವನ್ನು ವೇದವಾಕ್ಯ ಅಂತ ಹೇಳ್ತಾರೆ ಯಾವ ಇದೆ ಹೇಳಿ ಅಂತ ಕೇಳ್ತಾರೆ ಅಷ್ಟೇ ಅಲ್ಲ ಅದ್ವೈತ ಭಾಷ್ಯದಲ್ಲಿ ಇಂಥ ಕಡೆಯಲ್ಲಿ ಅದ್ವೈತ ಭಾಷ್ಯಕಾರರು ಈ ಒಂದು ಶ್ರುತಿಯನ್ನು ಉದಾಹರಿಸಿದ್ದಾರೆ ಎಲ್ಲಿ ತೋರಿಸ್ಕೊಡಿ ಅಂತ ಕೇಳ್ತಾರೆ ವಿಶಿಷ್ಟಾದ್ವೈತ ಭಾಷ್ಯದಲ್ಲಿ ಇಂಥ ಒಂದು ಕಡೆಗಳಲ್ಲಿ ಇಂಥ ವೇದವಾಕ್ಯಗಳು ಅಂತ ತೋರಿಸ್ತಾ ಇದ್ದಾರೆ ಎಲ್ಲಿದೆ ತೋರಿಸಿ ಎಲ್ಲೂ ಸಿಗೋದಿಲ್ಲ ಹಾಗಾದರೆ ಪೂರ್ಣಿಮಾಂಸ ದರ್ಶನಕಾರರು ಆ ಪರಂಪರೆಯಲ್ಲಿ ಬಂದವರು ನಮಗೆ ಗೊತ್ತಿಲ್ಲದ ವೇದವಾಕ್ಯವನ್ನು ಅವರು ಹೇಳಬಹುದಾದರೆ ಅದ್ವೈತ ಭಾಷ್ಯಕಾರರು ವಿಶಿಷ್ಟಾದ್ವೈತ ಭಾಷ್ಯಕಾರರು ಅಂಥ ವೇದವಾಕ್ಯಗಳನ್ನು ನಮಗೆ ಗೊತ್ತಿಲ್ಲದೆ ಇದ್ದಿದ್ದನ್ನು ಎಲ್ಲೂ ಸಿಗೋದಿಲ್ಲ ಎಲ್ಲಿ ಹುಡುಕಿದ್ರೂ ಇಲ್ಲ ಹೇಳಬಹುದಾದರೆ ನಮ್ಮ ಆಚಾರ್ಯರು ಯಾಕೆ ಹೇಳಬಾರ್ದು ಅವರೆಲ್ಲ ಒಂದೊಂದೇ ವಾಕ್ಯ ಹೇಳಿದ್ದಾರೆ ನಿಮ್ದು ಭಾಳ ಹೇಳಿದ್ದೀರಲ್ಲ ಅಂತ ಕೇಳಬಹುದು ಅವ್ರಿಗೆ ಗೊತ್ತಿರೋದು ಸ್ವಲ್ಪ ಇವ್ರಿಗೆ ಗೊತ್ತಿರೋದು ಜಾಸ್ತಿ ಇವರು ಸರ್ವಜ್ಞಾಚಾರ್ಯರು ಸರ್ವಜ್ಞಾಚಾರ್ಯರು ಅಂತಲೇ ಅವರಿಗೆ ಆದ್ದರಿಂದ ಅಸಂಖ್ಯ ವೇದವಾಕ್ಯಗಳು ಲುಪ್ತ ಆಗಿದೆ ಎಷ್ಟೋ ಲೋಪ ಆಗಿದೆ ಅಂತ ಆದ್ದರಿಂದ ನಮ್ಮ ಜ್ಞಾನವನ್ನು ನಮ್ಮದು ಎಷ್ಟು ಅಲ್ಪ ಅಂತ ನಾವು ತಿಳ್ಕೊಳ್ಬೇಕಾದದ್ದು ಹೊರತು ನಾವು ಆಚಾರ್ಯರ ಬಗ್ಗೆ ಸಂಶಯ ಪಡತಕ್ಕದ್ದಲ್ಲ ಅಂತ ಇಂಥ ಒಂದು ವಿಷಯಗಳನ್ನು ಅದ್ಭುತವಾದ ವಿಷಯಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಅವರು ಸರ್ವತಂತ್ರ ಸ್ವತಂತ್ರರು ನಾವು ನಮ್ಮ ಆಚಾರ್ಯರ ಭಾಷ್ಯವನ್ನು ಓದಿ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಕಷ್ಟ ಆಚಾರ್ಯರ ಭಾ ಆಚಾರ್ಯರು ಬ್ರಹ್ಮಸೂತ್ರಗಳ ಬಗ್ಗೆ ನಾಲ್ಕು ಗ್ರಂಥಗಳನ್ನು ಬರೆದಿದ್ದಾರೆ ಗೀತಾ ಭಗವದ್ಗೀತೆಯ ಬಗ್ಗೆ ಎರಡು ಗ್ರಂಥಗಳಿದೆ ಆಚಾರ್ಯರದ್ದು ದಶೋಪನಿಷತ್ ಭಾಷ್ಯಗಳಿದೆ ರಾಘವೇಂದ್ರ ಸ್ವಾಮಿಗಳು ಮೂಲ ವೇದ 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 ವಾಕ್ಯಗಳಿಗೆ ವೇ ವೇದ ಮಂತ್ರಗಳಿಗೆ ಆಚಾರ್ಯರ ಭಾಷ್ಯಾನುಸಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರ ಭಾಷ ಬ್ರಹ್ಮಸೂತ್ರ ಭಾಷ್ಯಕ್ಕೆ ನೇರವಾದ ವ್ಯಾಖ್ಯಾನ ಮಾಡಿದ್ದಾರೆ ತಂತ್ರದೀಪಿಕಾ ಅಂತ ಬ್ರಹ್ಮಸೂತ್ರಗಳಿಗೆ ನೇರವಾದ ವ್ಯಾಖ್ಯಾನ ಬ್ರಹ್ಮಸೂತ್ರ ಒಂದೊಂದು ಸೂತ್ರಕ್ಕೂ ಕೂಡ ಆಚಾರ್ಯರು ಹೇಳಿರುವ ಅರ್ಥ ಹೇಗೆ ಸಿಗತ್ತೆ ಅನ್ನೋದನ್ನು ತಂತ್ರದೀಪಿಕಾ ಅಂತ ಹೆಸರಿನದು ಅದು ಬರೆದಿದ್ದಾರೆ ಹಾಗೇ ಆಚಾರ್ಯರ ಅಣುಭಾಷ್ಯಕ್ಕೆ ತತ್ವ ಮಂಜುರಿ ಅಂತ ಒಂದು ಬಹಳ ಸುಂದರವಾದ ವ್ಯಾಖ್ಯಾನ ಆಚಾರ್ಯರ ಅಣುಭಾಷ್ಯವೇ ಒಂದು ಅದ್ಭುತವಾದ ಗ್ರಂಥ ಸಕಲ ಶ್ರುತ್ಯರ್ಥ ನಿರ್ಣಯ ಮಾಡತಕ್ಕಂಥ ಬ್ರಹ್ಮಸೂತ್ರಗಳು ಐನೂರ ಅರವತ್ನಾಲ್ಕು ಮಾತ್ರ ಆ ಐನೂರ ಅರವತ್ನಾಲ್ಕ ಅರವತ್ನಾಲ್ಕು ಸೂತ್ರಗಳ ಭಾಷ್ಯವನ್ನು ಬರೆದಿದ್ದಾರೆ ಆಚಾರ್ಯರು ಅನುವ್ಯಾಖ್ಯಾನವನ್ನು ಬರೆದಿದ್ದಾರೆ ನ್ಯಾವರನ್ನು ಬರೆದಿದ್ದಾರೆ ಅದೆಲ್ಲದರ ಸಂಗ್ರಹವನ್ನು ಶ್ರೀಮದ್ ಆಚಾರ್ಯರು ಕೇವಲ ಮೂವತ್ತೆರಡು ಶ್ಲೋಕಗಳನ್ನು ಕೊಟ್ಟಿದ್ದಾರೆ ಅಣುಭಾಷ್ಯ ಅಂತ ಆ ಅಣುಭಾಷ್ಯ ಎಷ್ಟು ಸಂಕ್ಷಿಪ್ತವಾಗಿದೆ ಅದನ್ನು ರಾಘವೇಂದ್ರ ಸ್ವಾಮಿಗಳು ಇದು ಯಾವುದೋ ಒಂದು ಮೂವತ್ತೆರಡು ಶ್ಲೋಕದಲ್ಲಿ ವಿಷ್ಣುವೇವ ವಿಜಿಜ್ಞಾಸ್ಯ ಸರ್ವಕರ್ತ ವಿಷ್ಣುವನ್ನು ಜಿಜ್ಞಾಸೆ ಮಾಡಬೇಕು ಅವನು ಸರ್ವ ಸೃಷ್ಟಿ ಮಾಡತಕ್ಕವನು ಆಗಮ ಪ್ರತಿಪಾದ್ಯನಾಗಿದ್ದಾನೆ ಒಂದೊಂದೇ ಪದ ಇದೆ ಆದರೆ ಆ ಅರ್ಥಗಳೆಲ್ಲ ಆ ಮೂವತ್ತೆರಡು ಶ್ಲೋಕಗಳಲ್ಲಿ ಐನೂರು ಅರವತ್ತ್ನಾಲ್ಕು ಸೂತ್ರಗಳ ಅರ್ಥವೂ ಹೇಗೆ ಒಳಗೊಂಡಿದೆ ಅಂತನೋದನ್ನು ಎಷ್ಟು ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ ಅಂತಂದರೆ ಅದನ್ನು ಓದಿ ಅರ್ಥ ಮಾಡಿಕೊಳ್ಳೋರು ಮಾತ್ರ ಗೊತ್ತಾಗ್ತದೆ ಅಂತ ಅಂಥ ಅದ್ಭುತವಾದ ಕಾರ್ಯ ಸಣ್ಣ ಮುನ್ನ ಉದಾಹರಣೆ ಒಂದು ಕೊಟ್ಟು ನಾನು ಮುಂದುವರಿಸ್ತೇನೆ ದತ್ತಮಂಜರಿಯಲ್ಲಿ ಎರಡನೇ ಅಧ್ಯಾಯ ಮುಗಿದ ಮೇಲೆ ಬ್ರಹ್ಮಸೂತ್ರ ನಾಲ್ಕು ಅಧ್ಯಾಯ ಇದೆ ಸಮನ್ವಯಾಧ್ಯಾಯ ಅವಿರೋಧಾಧ್ಯಾಯ ಸಾಧನಾಧ್ಯಾಯ ಫಲ ಅಧ್ಯಾಯ ಅಂತ ನಾಲ್ಕು ಮೊದಲನೇ ಎರಡು ಅಧ್ಯಾಯಗಳಲ್ಲಿ ವೇದಿವ್ಯಾಸರು ಪರಮಾತ್ಮ ಸಮಸ್ತ ಗುಣಪೂರ್ಣನಾಗಿದ್ದಾನೆ ಎರಡನೇ ಅಧ್ಯಾಯದಲ್ಲಿ ಭಗವಂತ ನಿರ್ದೋಷನಾಗಿದ್ದಾನೆ ಈ ಪ್ರಮೇಯಗಳನ್ನು ಸಮರ್ಥನೆ ಮಾಡಿ ಇಂಥ ಭಗವಂತನನ್ನು ನಾವು ಅವನ ಅನುಗ್ರಹವನ್ನು ಪಡೆದು ಮುಕ್ತಿಯನ್ನು ಪಡಿಬೇಕಾದರೆ ಏನು ಸಾಧನೆಗಳನ್ನು ಮಾಡಬೇಕು ಸಾಧನಾಧ್ಯಾಯ ಅನಂತರದಲ್ಲಿ ಅದರ ಫಲ ಮೋಕ್ಷ ಸ್ವರೂಪವನ್ನು ಹೇಳತಕ್ಕಂಥದ್ದು ಹೀಗಿದೆ ಇದು ಸಾಧನಾಧ್ಯಾಯದ ಪ್ರಾರಂಭದಲ್ಲಿ ಆಚಾರ್ಯರು ಶುಭೇನ ಕರ್ಮಣ ಸ್ವರ್ಗಂ ನಿರಯಂಜವಿಕರ್ಮಣ ತಸ್ಮಾದ್ ವಿರಕ್ತ ತಸ್ಮಾದ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯ ಇತ್ತಂತನೂ ಒಂದು ಮೂರು ವಾಕ್ಯಗಳು ಬರುತ್ತಲ್ಲಿ ಅದರ ಸಮಸ್ಯೆ ಏನಂತಂದರೆ ಈ ಪಾದದ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಬೇಕು ನಾಲ್ಕು ಪಾದಗಳಿದೆ ಈ ಮೂರನೇ ಅಧ್ಯಾಯದಲ್ಲಿ ವೈರಾಗ್ಯಪಾದ ಭಕ್ತಿಪಾದ ಆಮೇಲೆ ಜ್ಞಾನಪಾದ ಉಪಾ ಉಪಾಸನಾಪಾದ ಜ್ಞಾನಪಾದ ಅಂತ ಇದಿಷ್ಟರ ಸಂಗ್ರಹ ಎಲ್ಲಿ ಬಂದಿದೆ ಇಲ್ಲಿ ಇರೋದು ಎಷ್ಟೇ ಈ ಶ್ಲೋಕ ಶುಭೇನ ಕರ್ಮಣ ಸ್ವರ್ಗಂ ಅಂತ ಪ್ರಾರಂಭ ಆಗುತ್ತೆ ಅದು ನಮಗೆ ಅರ್ಥವಾಗೋದಿಲ್ಲ ರಾಯರು ತತ್ತಮಜರಲ್ಲಿ ಹೇಳ್ತಾರೆ ತಸ್ಮಾತ್ ವಿರಕ್ತ ತಸ್ಮಾತ್ ಅಂತಂದರೆ ನೀವು ಈ ಈ ವೈರಾಗ್ಯಪಾದ ಮೊದಲನೇ ಪಾದದಲ್ಲಿ ಪಾದದಲ್ಲಿ ವೈರಾಗ್ಯದ ವಿಷಯ ಏನು ಹೇಳೋದಿಲ್ಲ ವೇದಿವ್ಯಾಸರು ನಾವು ಮರಣ ಹೊಂದದ ಮೇಲೆ ಎಲ್ಲಿ ಯಾವ ಲೋಕಕ್ಕೆ ಹೋಗ್ತೇವೆ ಹೇಗೆ ಹೋಗ್ತೇವೆ ಎಷ್ಟು ಕ್ಲೇಷಗಳಿದೆ ಆ ನರಕದ ಕ್ಲೇ ಆ ಅಂಥ ದುರ್ಭರವಾದದ್ದು ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ಆ ಬ್ರಹ್ಮಸೂತ್ರಗಳಲ್ಲಿ ರಾಯರು ಹೇಳ್ತಾರೆ ತಸ್ಮಾತ್ ವಿರಕ್ತ ತಸ್ಮಾತ್ ಈ ಪಾದವನ್ನು ಯಾರು ಓದ್ತಾರೆ ಅಧ್ಯಯನ ಮಾಡ್ತಾರೆ ಅವರದನ್ನು ಅನುಸಂಧಾನ ಮಾಡಿದಾಗ ಅವರಿಗೆ ವಿರಕ್ತಿ ಬರುತ್ತೆ ಇಂಥ ಒಂದು ಸಂಸಾರದಲ್ಲಿ ನಾವು ಹುಟ್ಟಿದ್ದೇವೆ ಎಷ್ಟೋ ಸ್ವಲ್ಪ ಕಾಲ ಜೀವನ ಈ ಜೀವನ ಮುಗಿತು ಅಂತಂದರೆ ನಾವು ಮಾಡತಕ್ಕಂಥ ಪಾಪಕರ್ಮಗಳು ಪುಣ್ಯಕರ್ಮಗಳು ಎಲ್ಲದಕ್ಕೂ ಏನೋ ಒಂದು ಫಲ ಸಿಗತ್ತೆ ಸ್ವರ್ಗಕ್ಕೂ ನರಕಕ್ಕೂ ಹೋಗ್ತೇವೆ ಎಲ್ಲ ಸ್ವರ್ಗಕ್ಕೋದ್ರೆ ಅಲ್ಪಕಾಲ ನರಕಕ್ಕೋದ್ರೆ ಎಷ್ಟು ಅನುಭವಿಸ್ತೋ ಗೊತ್ತಿಲ್ಲ ಪುನಃ ಬರ್ತೇವೆ ಇದನ್ನೆಲ್ಲ ವರ್ಣನೆಯನ್ನು ಕೇಳಿದಾಗ ವೈರಾಗ್ಯ ಬರದೇ ಹೋದರೆ ಅವನು ಅವನಿಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ ಯೋಗ್ಯ ಜೀವನಾಗಿದ್ದರೆ ಈ ಒಂದು ವರ್ಣನೆಯನ್ನು ಸ್ವರ್ಗ ನರಕಗಳ ವರ್ಣನೆ ಅಲ್ಲಿ ಅನುಭವಿಸ್ತಕ್ಕಂತಹ ಸುಖವೋ ದುಃಖವೋ ಅದು ಅಲ್ಪಕಾಲೀನವಾದದ್ದು ತಮಸ್ಸು ಅದು ಶಾಶ್ವತವಾದ ದುಃಖ ಅದು ಇದೆಲ್ಲ ವರ್ಣನೆ ಕೇಳಿದಾಗ ವೈರಾಗ್ಯ ಬರಲೇಬೇಕು ಹೀಗಾಗಿ ತಸ್ಮಾತ್ ವಿರಕ್ತ ನಾವು ಸಂಸ್ಕೃತದಲ್ಲಿ ಕನ್ನಡದಲ್ಲೂ ಅದೇ ರೀತಿ ಮಾತಾಡ್ತೇವೆ ವ್ಯಾಕರಣದ ವಿಷಯ ಅದು ನಾನು ಎಲ್ಲ ಮೆರವಣಿಗೆ ಹೋಗ್ತಾ ಹೋಗ್ತಾಯಿದೆ ಉಪ್ಪರಿಗೆಯಿಂದ ನೋಡ್ತೇನೆ ಉಪ್ಪರಿಗೆಯಿಂದ ನೋಡ್ತೇನೆ ಉಪ್ಪರಿಗೆಯಿಂದ ನೋಡೋದೊಂದು ಅರ್ಥ ಏನು ಅದಕ್ಕೆ ವಿವರಣೆ ಅಂತ ಕೇಳಿದ್ರೆ ಉಪ್ಪರಿಗೆಯನ್ನು ಹತ್ತಿ ನಾನು ನೋಡ್ತೇನೆ ಅಂತ ಅರ್ಥ ಅಲ್ವೇ ಹಾಗೆ ತಸ್ಮಾತ್ ವಿರಕ್ತ ಆದ್ದರಿಂದ ವಿರಕ್ತನ ಆಗಿ ಆದ್ದರಿಂದ ಅಂತಂದರೆ ಈ ಪಾದದ ಅರ್ಥವನ್ನು ವಿಷಯವನ್ನು ಅನುಸಂಧಾನ ಮಾಡಿ ಅದರಿಂದಾಗಿ ಅದನ್ನು ತಿಳಿದಾಗ ವಿರಕ್ತಿ ಬರತ್ತೆ ನನಗೆ ಹಾಗೆ ವಿರಕ್ತನಾಗಿ ಅಂತ ಅರ್ಥ ಈಗ ನೋಡಿ ಈ ಮೊದಲನೇ ಪಾದದ ವಿಷಯ ಬಂತು ಇದೇ ಪದಗಳು ಭಕ್ತಿಪಾದವನ್ನು ಹೇಳುತ್ತೆ ಭಕ್ತಿಪಾದ ವಿಷಯವನ್ನು ಹೇಳ್ತದೆ ವೈರಾಗ್ಯತೋ ಭಕ್ತಿದಾರ್ಢ್ಯಂ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳಿದ್ದಾರೆ ತಸ್ಮಾದ್ ವಿರಕ್ತ ವಿರಕ್ತ ಅನ್ನೋ ಶಬ್ದದಲ್ಲಿ ವೈರಾಗ್ಯವನ್ನು ಪಡೆದವನು ಅನ್ನೋ ಅರ್ಥ ಸಿಗುವಂತೆ ಭಕ್ತನಾಗಿ ಅನ್ನೋ ಅರ್ಥವೂ ಸಿಗತ್ತೆ ಅದು ಯಾಕೆ ಸಿಗತ್ತೆ ಸಂಸ್ಕೃತದ ವೈಶಿಷ್ಟ್ಯ ಅದು ವಿ ವಿ ಅನ್ನುವ ಒಂದು ಅಕ್ಷರಕ್ಕೆ ಪರಮಾತ್ಮ ಅಂತ ಅರ್ಥ ಸಂಸ್ಕೃತದಲ್ಲಿ ರಕ್ತ ರಕ್ತ ಅಂತಂದರೆ ರಕ್ತ ಅಂದರೆ ನಮಗೆ ಬ್ಲಡ್ ಆ ಅರ್ಥ ಅಲ್ಲ ಏನಂದರೆ ರಕ್ತ ಅಂತಂದರೆ ರಾಗ ಸ್ನೇಹ ಪ್ರೀತಿ ಅದೇ ಭಕ್ತಿ ಪರಮಾತ್ಮದಲ್ಲಿ ವಿಶೇಷವಾದ ಭಕ್ತಿಯನ್ನು ಪಡೆದು ವೈರಾಗ್ಯವನ್ನು ಪಡೆದ ಮೇಲೆ ವಿರಕ್ತನಾದ ಮೇಲೆ ವಿರಕ್ತನಾಗಬೇಕು ಸಂಸಾರದಲ್ಲಿ ವೈರಾಗ್ಯವನ್ನು ಪಡೆದು ಅದರಿಂದಾಗಿ ವಿರಕ್ತನಾಗಬೇಕು ಭಕ್ತನಾಗಬೇಕು ಭಗವಂತನಲ್ಲಿ ರಕ್ತ ವಿಶೇಷವಾದ ರಕ್ತಿ ರಾಗ ಪ್ರೀತಿಯನ್ನು ಪಡೆಯಬೇಕು ಹಾಗೆ ತಸ್ಮಾತ್ ವಿರಕ್ತಸ್ಥನ್ ಜ್ಞಾನಮೇವ ಸಮಾಶ್ರಯತ್ ಜ್ಞಾನ ಜ್ಞಾನವನ್ನು ಪಡೆಯೋದು ಅಂತಂದರೆ ಅವರ ವಿವರಣೆ ಶ್ರವಣ ಮನನ ಧ್ಯಾನ ಇವುಗಳನ್ನು ಮಾಡುವ ಮೂಲಕವಾಗಿ ಭಗವತ್ ಅನುಗ್ರಹವನ್ನು ಪಡೆದು ಆ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕು ಸಮಾಶ್ರಯೇತ್ ಸಂ ಆಶ್ರಯೇತ್ ಸಮ್ ಅನ್ನೋ ಒಂದು ಉಪಸರ್ಗ ಅಂತ ಕರಿತೇವೆ ಅದನ್ನು ಅದರಿಂದ ಶ್ರವಣ ಮನನ ನಿರ್ಧ್ಯಾಾಸನಗಳನ್ನು ಮಾಡುವುದರಿಂದ ಅನ್ನೋ ಅರ್ಥ ಸಿಗತ್ತೆ ಆಶ್ರಯೇತ್ ಸಂಪಾದಿಸಬೇಕು ಹೀಗಾಗಿ ಎರಡು ಆಚಾರ್ಯರ ಮಾತು ತಸ್ಮಾತ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯ ಎರಡೇ ವಾಕ್ಯ ಇದೆ ಆದರೆ ಈ ಸಾಧನಾಧ್ಯಾಯದ ಸಮಗ್ರ ವಿಷಯವನ್ನು ಈ ಮೂರ್ನಾಲ್ಕು ಪದಗಳಿಂದ ಆಚಾರ್ಯರು ಹೇಗೆ ಹೇಳಿದ್ದಾರೆ ಇದೊಂದು ಸಣ್ಣ ದೃಷ್ಟ ಅಂತ ಅಷ್ಟೇ ಒಂದೇ ಪದ ಎಷ್ಟು ಅರ್ಥಗಳನ್ನು ಆಚಾರ್ಯರ ಪದ ಎಷ್ಟು ಅರ್ಥಗರ್ಭಿತವಾಗಿದೆ ಅನ್ನೋದನ್ನು ಅಷ್ಟು ಮನೋಜ್ಞವಾಗಿ ತಿಳಿಸ್ತಕ್ಕಂಥ ಗ್ರಂಥ ಹೀಗೆ ರಾಘವೇಂದ್ರ ಸ್ವಾಮಿಗಳು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಆಚಾರ್ಯರ ಟೀಕಾಕೃತ್ ಪಾದರ ತತ್ವಪ್ರಕಾಶಿಕ ವ್ಯಾಖ್ಯಾನ ಮಾಡಿದ್ದಾರೆ ಭಾವದೀಪ ಅಂತ ಬಹಳ ಗಂಭೀರವಾದ ಗ್ರಂಥ ಹಾಗೆ ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧ ಪರಿಮಳಾಚಾರ್ಯರ ಪರಿಮಳಾಚಾರ್ಯ ಅಂತ ಹೆಸರು ಕೊಟ್ಟ ಗ್ರಂಥ ಅದು ಅವರ ವ್ಯಾಖ್ಯಾನ ರಾಯರಿಗೆ ಆ ರೀತಿಯಾಗಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತಾತ್ ತತ್ವಪ್ರಕಾಶಕ ಬ್ರಹ್ಮಸೂತ್ರ ಭಾಷ್ಯದ ವ್ಯಾಖ್ಯಾನವಾದ ತತ್ವಪ್ರಕಾಶಕ ವ್ಯಾಖ್ಯಾನ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಚೀಕಾಕೃತ್ವಾದರ ತತ್ವಪ್ರಕಾಶಿಕಾಕ್ಕೆ ವ್ಯಾಸರಾಯರು ಬರೆದಿರತಕ್ಕಂಥ ತಾತ್ಪರ್ಯಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ವ್ಯಾಖ್ಯಾನ ಹಾಗೆ ಈಗಾಗಲೇ ಹೇಳದಂತೆ ಅಣುಭಾಷ್ಯಕ್ಕೆ ವ್ಯಾಖ್ಯಾನ ಇದಲ್ಲೆದ ಸ್ವತಂತ್ರವಾದ ಗ್ರಂಥಗಳು ತಂತ್ರ ದೀಪಿಕಾ ತತ್ವ ಮತ್ತು ನ್ಯಾಯಮುಕ್ತಾವಳಿ ನ್ಯಾಯಮುಕ್ತಾವಳಿ ಮುಕ್ತಾವಳಿ ಅಂತಂದರೆ ಮುತ್ತಿನಹಾರ ಯಾ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ತಮ್ಮ ಗ್ರಂಥದ ಪ್ರಾರಂಭದಲ್ಲಿ ಇದು ವಿದುಷಾಂ ಕಂಠಭೂಷಣಂ ನಾವು ಹಾಕ್ಕೊಳ್ಳೋ ಮುಕ್ತಾವಳಿ ಅದಕ್ಕೆ ಏನು ಬೆಲೆ ಇದೆ ಅಲ್ಪ ಸ್ವಲ್ಪ ಬೆಲೆ ಇರಬಹುದು ವಿದ್ವಾಂಸರಿಗೆ ಕಂಠಭೂಷಣವಾದ ಹಾರವನ್ನು ನಾನು ಈ ಗ್ರಂಥದ ಮೂಲಕ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಅದು ಅರ್ಥ ಒಂದೊಂದು ಅಕ್ಷರವೂ ಅಷ್ಟು ಸತ್ಯ ಅಷ್ಟು ಅದ್ಭುತವಾದ ಗ್ರಂಥಗಳು ಇನ್ನು ಭಗವದ್ಗೀತೆಗೆ ಸಂಬಂಧಪಟ್ಟಂತೆ ಗೀತಾ ಭಾಷ್ಯದ ವ್ಯಾಖ್ಯಾನಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ ತತ್ವ ಪ್ರಮೇಯ ದೀಪಿಕಾ ವ್ಯಾಖ್ಯಾನ ಗೀತಾ ತಾತ್ಪರ್ಯದ ವ್ಯಾಖ್ಯಾನ ಅದಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ ಗೀತಾ ವಿವೃತಿಯನ್ನು ಅದ್ಭುತವಾದ ಸ್ವತಂತ್ರ ಗ್ರಂಥ ಬರೆದಿದ್ದಾರೆ ಹತ್ತು ಉಪನಿಷತ್ತುಗಳು ವ್ಯಾಖ್ಯಾನ ಮಾಡಿದ್ದಾರೆ ಖಂಡಾರ್ಥ ಅಂತ ಒಂದೊಂದು ಉಪನಿಷತ್ತಿನ ವಾಕ್ಯಕ್ಕೂ ಹೇಗೆ ಸರಳವಾದ ಅರ್ಥವನ್ನು ತಿಳಿಸಿ ಕೊಟ್ಟಿದ್ದಾರೆ ದಶ ಪ್ರಕರಣಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಇನ್ನು ವಾದಾವಲಿ ವ್ಯಾಖ್ಯಾನ ಮಾತ್ರ ಸ್ವತಂತ್ರ ಗ್ರಂಥಗಳನ್ನು ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಅಂತಂದು ಹೇಳೋಕ್ಕೆ ಸಾಧ್ಯವೇ ಇಲ್ಲ ವಾದೇಂದ್ರ ಸ್ವಾಮಿಗಳು ತಮ್ಮ ಗುರುಗುಣಸ್ಥವನದಲ್ಲಿ ಒಂದು ಅವರ ಅವರ ಟಿಪ್ಪಣಿಗಳು ಅವರ ಕಾಮೆಂಟ್ರೀಸ್ ಅದೇನಿದೆ ಅದನ್ನು ಮನಸ್ಸಲ್ಲಿಟ್ಕೊಂಡು ಒಂದು ಮಾತು ಒಂದು ಶ್ಲೋಕ ಇದೆ ರಾಯರ ಆ ಅದ್ಭುತವಾದ ಜ್ಞಾನವನ್ನು ಅಪಾರವಾದ ಜ್ಞಾನವನ್ನು ಅವರ ಗ್ರಂಥ ರಚನೆ ಮಾಡಿ ಮಗ ಮಾಡಿರ್ತಕ್ಕಂಥ ಉಪಕಾರವನ್ನು ಸ್ಮರಣೆ ಮಾಡತಕ್ಕಂಥ ಶ್ಲೋಕ ಚಿತ್ತೇ ನ ಅಯುಕ್ತಂ ಕಲೆಯತಿ ಚಿತ್ತೇ ನ ಅಯುಕ್ತಂ ಕಲಯತಿ ರಾಘವೇಂದ್ರ ಸ್ವಾಮಿಗಳು ಒಂದು ಗ್ರಂಥವನ್ನು ಬರ ಬರೆದಾಗ ಬರೆಯುವ ಸಂದರ್ಭದಲ್ಲಿ ಅವರು ತಪ್ಪು ವಿಷಯ ಅವ್ರ ಮನಸ್ಸಿನಲ್ಲಿ ಬರೋದೇ ಇಲ್ಲ ಯಾರಾದರೂ ಗ್ರಂಥಗಳನ್ನು ಬರೀಬೇಕಾದರೆ ದೊಡ್ಡ ಗ್ರಂಥ ಆದಾಗ ಎಷ್ಟೋ ತಪ್ಪುಗಳು ಒಳಗೆ ಸೇರಿಬಿಡ್ತದೆ ಗೊತ್ತಿಲ್ಲದೆ ಅವ್ರು ಯಾವುದೇ ಗ್ರಂಥದ ರಚನೆ ಕಾಲದಲ್ಲಿ ಚಿತ್ತೆ ಅವರ ಮನಸ್ಸಿನಲ್ಲಿ ಅಯುಕ್ತಂ ಅರ್ಥಂ ನಕಲಯತಿ ಸರಿಯಾದ ಅರ್ಥ ಅಲ್ಲ ಏನೋ ತಪ್ಪು ಹೇಳಿದ್ರು ಅಂತ ಇಲ್ಲವೇ ಇಲ್ಲ ಮತ್ತು ಇನ್ನೊಂದು ಗುಣ ಅಂತಂದರೆ ಸಹಸಾ ನ ಅಭಿಧತ್ತೆ ಏನೋ ಮನಸ್ಸಿಗೆ ತೋರ್ತು ಆ ಕ್ಷಣದಲ್ಲಿ ಏನೋ ಒಂದು ಹೇಳಿಬಿಡೋಣ ಹಾಗಲ್ಲ ಅವ್ರು ಎಷ್ಟು ವಿಚಾರ ಮಾಡಿದ್ದಾರೆ ಅದರ ಎಷ್ಟು ಪಾಠ ಹೇಳಿದ್ದಾರೆ ಸ್ವಯಂ ಅಧ್ಯಯನ ಮಾಡಿದ್ದಾರೆ ಅವರ ಸಿದ್ಧಿ ಅದು ಮನುಷ್ಯರಿಗೆ ಸಾಧ್ಯ ಅಲ್ಲ ಅಂಥ ಒಂದು ರೀತಿಯಲ್ಲಿ ಅವರು ಏನೇ ಬರೆದರೂ ಕೂಡ ಇದ್ದಕ್ಕಿದ್ದಂತೆ ಹೇಳಿದ ಮಾತಲ್ಲ ಅದು ಆ ಕ್ಷಣದಲ್ಲಿ ಅಂತಲ್ಲ ಅಷ್ಟು ತಲಸ್ಪರ್ಶಿಯಾದ ಅವರ ಎಷ್ಟೋ ಜನ್ಮಗಳಿಂದ ಆಚಾರ್ಯರ ಸೇವೆಯನ್ನು ಮಾಡಿ ಪಡೆದಿರತಕ್ಕಂಥ ಜ್ಞಾನ ಅದು ಅದ್ಭುತವಾದ ಜ್ಞಾನ ಅದು ಹಾಗೆ ಬಹಳ ವಿಮರ್ಶೆ ಪೂರ್ವಕವಾಗಿ ಹೇಳಿರತಕ್ಕಂಥ ಮಾತುಗಳು ಪ್ರತಿಯೊಂದು ವಾಕ್ಯವೂ ಕೂಡ ಮತ್ತು ಇನ್ನೊಂದು ದೊಡ್ಡ ವಿಶೇಷ ಅಂತಂದರೆ ನಸದಭ್ಯಸ್ ಸಾಕಂ ಮೀಮಾಂಸತೆ ರಾಯರ ಹಿಂದೆ ಅನೇಕರು ಮಹನೀಯರು ಬಂದಿದ್ದಾರೆ ಅವ್ರಿಗೂ ಹಿರಿಯರಾದವರು ಪ್ರಾಚೀನರಾದವರು ಆಚಾರ್ಯರ ಸೇವೆಯನ್ನು ಮಾಡಿದವರು ಅಂಥವರಲ್ಲಿ ಗ್ರಂಥಗಳನ್ನು ಬರೆದಿದ್ದಾರೆ ಅವರು ಹೇಳಿದ್ದು ತಪ್ಪು ಅದು ಸರಿಯಿಲ್ಲ ವಿಚಾರ ಮಾಡಬೇಕು ಇಂಥ ಮಾತು ಅವ್ರ ಗ್ರಂಥದಲ್ಲೆಲ್ಲೂ ಇಲ್ಲ ಯಾರ ಸಜ್ಜನರೊಂದಿಗೂ ಕೂಡ ಅವರು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ನಸದಭ್ಯಸ್ ಸಾಕಂ ಮೀಮಾಂಸತೆ ಹಾಗಾದರೆ ಅವರು ಏನು ಬೇರೆ ಬೇರೆ ಅಭಿಪ್ರಾಯವನ್ನು ತಿಳಿಸೋದೇ ಇಲ್ವೇ ಅಂತಂದರೆ ಹಾಗೇನಿಲ್ಲ ಉದ್ಘಾಟಯತಿ ಆಶಯಂ ಸ್ವಂ ವಚಸ ಬಾಯಿಂದ ಅವ್ರ ಮಾತಿನಿಂದ ಅವರು ಹೇಳ್ತಾರೆ ಅಷ್ಟೇ ಕೆಲವರು ಹಾಗೆ ಹೇಳ್ತಾರೆ ಇನ್ನು ಕೆಲವರು ಈ ರೀತಿ ಹೇಳ್ತಾರೆ ಅಂಥೇಳಿ ನನ್ನ ತಮ್ಮ ಅಭಿಪ್ರಾಯವನ್ನು ಇದು ಈ ರೀತಿಯಾಗಿದೆ ಅಂತ ಅಷ್ಟು ಮಾತ್ರ ಹೇಳ್ತಾರೆ ಆ ಇನ್ನೊಬ್ಬರ ಅಭಿಪ್ರಾಯದಲ್ಲಿ ಏನೋ ಕುಂದುಕೊರತೆಗಳು ಅಂತ ಮಾತೇ ಇಲ್ಲ ಅವರಲ್ಲಿ ಹಾಗೆ ತಮ್ಮ ಪ್ರಾಚೀನರ ಬಗ್ಗೆ ಅಪಾರವಾದ ಗೌರವದಿಂದ ಇದು ಬಹಳ ಅಪೂರ್ವವಾದ ಗುಣ ಯಾಕೆ ಅಂತಂದು ತುಂಬ ಜ್ಞಾನ ಇದ್ದಾಗ ಅದಕ್ಕೆ ಸರಿಯಾದ ಒಂದು ಒಂದು ವಿನಯ ಅದು ಸೇರಿಕೊಳ್ಳದೆ ಹೋದರೆ ಬಹಳ ಅನರ್ಥಗಳಾಗತ್ತೆ ಆದರೆ ಅವರು ಎಷ್ಟು ಪಾಂಡಿತ್ಯವಿದೆಯೋ ಅಂಥದ್ದೇ ಅವರ ಪ್ರಾಚೀನರ ಬಗ್ಗೆ ಅಂತಹ ಗೌರವ ಭಾವನೆಯನ್ನು ನಾವು ಅವರ ಗ್ರಂಥಗಳನ್ನು ನೋಡ್ತಾ ನೋಡ್ತಾ ಇದ್ದೇವೆ ನ ಸಾಕಂ ಮೀಮಾಂಸತೆ ನ ಲಿಖತಿ ಅದನ್ನು ಬರೆಯೋದಿಲ್ಲ ವಚಸ ಉದ್ಘಾಟಯತಿ ತಮ್ಮ ಆಶಯವನ್ನು ಹೀಗೆ ನನ್ನ ತಮ್ಮ ಅಭಿಪ್ರಾಯ ಹೀಗಿಂತ ಅಷ್ಟು ಮಾತ್ರ ಹೇಳ್ತಾರೆ ಇಷ್ಟಲ್ಲದೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆಯೋರು ಹೇಳಿದ್ದನ್ನೇ ಹೇಳೋದು ಹೇಳಿದ್ದನೇ ಹೇಳೋದು ಅಂಥದ್ದು ಬಂದುಬಿಡ್ತದೆ ಸಹಜವಾಗಿ ಆದರೆ ಒಂದು ಕಡೆ ಉಕ್ತಮ್ನೋ ವಕ್ತಿಭೂಯ ಒಂದು ಹೇಳಿದ್ದನ್ನು ಇನ್ನೊಂದು ಸರ್ತಿ ಹೇಳಿದ್ದೇ ಇಲ್ಲ ಅವರಲ್ಲಿ ಎಲ್ಲದಕ್ಕಿಂತ ಅದ್ಭುತ ಅಂತಂದರೆ ಕೊಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ಒಮ್ಮೆ ಬರೆದದ್ದನ್ನು ನಾನು ಆವತ್ತಿನೂ ಬರೆದು ಬಿಟ್ಟೆ ಇನ್ನು ಬದಲಾವಣೆ ಮಾಡಬೇಕು ನಾವು ಯಾವುದೋ ಒಂದು ಪೋಸ್ಟ್ ಕಾರ್ಡ್ ಬರೀಬೇಕಾದ್ರೆ ತಿದ್ದಿ 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 ಹಾಗೆ ಬರೀಬೇಕಾಗಿತ್ತು ಹೀಗೆ ಬರೀಬೇಕಾಗಿತ್ತು ಅಂತ ಬೇರೆ ಕಾಗದದ ಮೇಲೆ ಬರೆದು ಅಭ್ಯಾಸ ಮಾಡಿಕೊಂಡು ಅದನ್ನು ಕಾಪಿ ಮಾಡೋ ಪದ್ಧತಿ ನಮ್ಮದು ಇಂಥ ಶಾಸ್ತ್ರಗ್ರಂಥಗಳನ್ನು ವಿಚಾರ ಮಾಡಬೇಕಾದ್ರೆ ಲಿಖಿತಂ ನೈವ ನಿರ್ಮಾಷ್ಟಿ ಒಂದು ಸರ್ತಿ ಬರೆದಿದ್ದನ್ನ ಅಳಿಸಿದ್ದೇ ಇಲ್ಲ ಇಷ್ಟು ಹೇಳಿ ವಾದೇಂದ್ರ ಸ್ವಾಮಿಗಳು ತಸ್ಮಾತ್ ಅಸ್ಮಾಭಿ ಸತ್ ಪ್ರಬಂಧ ಪ್ರಣಯನ ವಿಷಯ ಸ್ತುಯಿದೆ ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳು ಶ್ರೇಷ್ಠ ಗ್ರಂಥಗಳನ್ನು ದರ್ಶನ ಮಾಡಿದ್ದಾರೆ ಅಂತ ನಾವು ಸ್ತೋತ್ರ ಮಾಡೋದು ಇಷ್ಟು ಗುಣಗಳಿದೆ ಅವರು ಸರ್ವತಂತ್ರ ಸ್ವತಂತ್ರರು ನಾನು ಹೇಳಿದಂಥ ಮೀಮಾಂ ಮೀಮಾಂಸಾ ದರ್ಶನದಲ್ಲಿ ಹಾಗೆ ಬೇರೆ ವೇದಾಂತ ದರ್ಶನಗಳು ಏನು ಬಂದಿವೆ ಅವರು ಏನು ಹೇಳಿದ್ದಾರೆ ಅಂತಂದ ಅವರಿಗಿರ್ತಕ್ಕಂಥ ಜ್ಞಾನ ಪ್ರಾಯಶಃ ಆ ಭಾಷ್ಯದ ಅಧ್ಯಯನ ಮಾಡ್ತಕ್ಕಂಥ ಆ ಮತದ ಅನುಯಾಯಿಗಳಿಗೆ ಗೊತ್ತಿಲ್ಲ ಅಂಥ ಒಂದು ಅಪೂರ್ವ ವಿಷಯಗಳನ್ನು ಪಡೆದವರು ಇದಲ್ಲದೆ ಅವರ ತರ್ಕ ತಾಂಡವಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅವರ ನ್ಯಾಯಶಾಸ್ತ್ರದ ಪಾಂಡಿತ್ಯ ಎಂಥದ್ದು ಅನ್ನೋದನ್ನು ನಾವು ಅದನ್ನು ನೋಡ್ತಾ ಇದ್ದೇವೆ ವೇದ ವೇದಾಂತ ಶಾಸ್ತ್ರಗಳಲ್ಲಿ ಈ ಚತುಶಾಸ್ತ್ರದ ಪಾಂಡಿತ್ಯ ಅಂತ ನಾವೇ ಹೇಳ್ತೇವೆ ಅಂಥ ಒಂದು ಮೂರ್ತಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂಥ ಮಹಾನುಭಾವರು ಅವರು ಪೂರ್ವಾಶ್ರಮದಲ್ಲಿ ಅವರಿಗೆ ಮಂತ್ರಸಿದ್ಧಿ ಏನಿತ್ತು ಅನ್ನೋದನ್ನು ಅವ್ರ ಕಥೆಯನ್ನು ನಾವು ಕೇಳಿದ್ದೇವೆ ಅವರು ಕೇವಲ ಅಗ್ನಿಸೂಕ್ತವನ್ನು ಪಠನೆ ಮಾಡಿಕೊಂಡು ಗಂಧ ತೇದಿದ್ದು ಅವರು ಎಂದೂ ಕೂಡ ಆ ಗೃಹಸ್ಥನಿಗೆ ಏನಾದ್ರು ತೊಂದರೆ ಆಗಲಿ ಅಂತ ನನ್ನ ಮನಸ್ಸಿನಲ್ಲಿ ಯೋಚನೆಯೇ ಇಲ್ಲ ಭಗವಂತ ಅವ್ರಿಗೆ ಮಂತ್ರಸಿದ್ಧಿಯನ್ನು ಕೊಟ್ಟು ಆ ಅಪಚಾರ ಮಾಡಿದ ಆ ಜನಗಳಿಗೆ ಅವರಿಗೆಲ್ಲ ಆ ಗಂಧ ಹಚ್ಕೊಂಡ್ರೆ ಮೈಯೆಲ್ಲ ಉರಿ ಹತ್ತಿಬಿಡ್ತಂತೆ ಹಾಗೇ ಒಂದು ಮಂತ್ರಸಿದ್ಧಿಯನ್ನು ಪೂರ್ವಾಶ್ರಮದಲ್ಲಿ ಪಡೆದ ಮಹಾನುಭಾವರು ಮೀಮಾಂಸಾ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಭಟ್ಟ ಸಂಗ್ರಹ ವ್ಯಾಕರಣಶಾಸ್ತ್ರದಲ್ಲಿ ಅವರು ಪಾಂಡಿತ್ಯ ಅಪಾರವಾದದ್ದು ಇಂಥ ಮಹಾಜ್ಞಾನಿಗಳು ಸರ್ವತಂತ್ರ ಸ್ವತಂತ್ರೋಸವು ಆದರೆ ಎಲ್ಲ ತಂತ್ರಗಳಲ್ಲೂ ಬ್ರೇಕ್ ಹೋಗಲಿಲ್ಲ ವಾಚಸ್ಪತಿ ವಾಚಸ್ಪತಿ ಮಿಶ್ರರು ಅವರು ಪ್ರತಿಯೊಂದು ದರ್ಶನಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ ವೇದಾಂತ ದರ್ಶನ ಭಾಮತಿ ವ್ಯಾಖ್ಯಾನ ಇದೆ ಸಾಂಖ್ಯ ದರ್ಶನ ದತ್ತ ತತ್ವ ತತ್ವ ಅದಕ್ಕೆ ತತ್ವವೇ ತತ್ವ ಅದೊಂದು ವ್ಯಾಖ್ಯಾನ ಇದೆ ಬಹಳ ದಿವ್ಯವಾದ ವ್ಯಾಖ್ಯಾನ ಅದು ಹಾಗೆ ನ್ಯಾಯಶಾಸ್ತ್ರಕ್ಕಿದೆ ಮೀಮಾಂಸಾ ಶಾಸ್ತ್ರ ಅದಕ್ಕೂ ಬರೀತಾರೆ ಯಾವ್ಯಾವ ಶಾಸ್ತ್ರಕ್ಕೆ ವ್ಯಾಖ್ಯಾನ ಮಾಡಿದಾರೋ ಆಯಾ ಶಾಸ್ತ್ರ ಹೇಳಿದ್ದನ್ನೇ ಎತ್ತಿಡಿತಾರೆ ಹಾಗೆ ನಿಮಗೇನು ನಿಮ್ಮ ಸಿದ್ಧಾಂತ ಏನು ಯಾವ್ದು ಸರಿ ತಪ್ಪು ತಪ್ಪು ಎಲ್ಲ ಒಂದಲ್ಲ ವಿರುದ್ಧವಾದ ವಿಷಯಗಳನ್ನು ಹೇಳೋದ್ರಲ್ಲಿ ಒಂದು ಸರಿ ಇರಬೇಕಲ್ಲ ಹಾಗೆ ಹೇಳದೆ ಎಲ್ಲವನ್ನು ಬರೆದರೇ ನಿಮ್ಮ ಸಿದ್ಧಾಂತ ಏನು ಅಂತ ಸ್ಪಷ್ಟವಾಗೋದಿಲ್ಲ ಆದರೆ ಇಷ್ಟು ತಂತ್ರಗಳಲ್ಲಿ ಸರ್ವತಂತ್ರ ಸ್ವತಂತ್ರರಾದರೂ ಕೂಡ ಅವರು ಶ್ರೀಮದ್ಧ ಮತವರ್ಧನ ತಾವು ಯಾವ ಪೀಠದಲ್ಲಿ ಬಂದಿದ್ದಾರೆ ಆಚಾರ್ಯರು ಮೂಲಾಚಾರ್ಯರು ಮದ್ದಾಚಾರ್ಯರು ಅವರ ಅದರ ಸಿದ್ಧಾಂತದ ವರ್ಧನ ಅದನ್ನು ಪ್ರಸಾರ ಮಾಡತಕ್ಕಂಥ ಮಹಾ ಕಾರ್ಯವನ್ನು ಮಾಡಿದ ಮಹಾನುಭಾವರು ಅಂಥವರ ಪಟ್ಟಾಭಿಷೇಕದ ಪ್ರಾರಂಭ ಉತ್ಸವ ಪ್ರಾರಂಭ ಆಗಿದೆ ಈ ದಿವಸ ಹಾಂ ಈ ದಿವಸ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಪರಿಮಳಾಚಾರ್ಯರು ಅವರ ಸಹೋದರರು ಅವರ ಶಿಷ್ಯಗಣ ಅದು ಅಪಾರವಾದದ್ದು ಬಹಳ ಸಾಮರ್ಥ್ಯ ಇದೆ ಅವರಿಗೆ ಮೂವತ್ತು ವರ್ಷದಿಂದ ಒಂದೊಂದು ಸ್ಥಳದಲ್ಲೂ ಕೂಡ ಅದ್ಭುತವಾಗಿ ವಿಶೇಷ ಅಂತಂದರೆ ಫಲಮಾರ ಸ್ವಾಮಿಗಳು ಎಲ್ಲ ಅಂಥ ಒಂದು ಕಾರ್ಯಗಳಲ್ಲೂ ಕೂಡ ಅವರು ಪರಿವರಾಜಕರು ಪರಿವರಾಜಕರು ಅಂತಂದರೆ ನಿಮಗೆ ಗೊತ್ತಿದೆ ಅರ್ಥ ಅದು ಏನೇ ಇದ್ದರೂ ಕೂಡ ಈ ಸ್ಥಳದಲ್ಲಿ ಎಲ್ಲಿ ಈ ಸಪ್ತಾಹ ರಾಯರ ಈ ಸಪ್ತಾಹ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ಉಪಸ್ಥಿತರಿದ್ದು ಭಾಳ ವಿಶೇಷವಾದ ರೀತಿಯಲ್ಲಿ ಉಪನ್ಯಾಸಾದಿಗಳನ್ನು ಮಾಡಿ ಎಲ್ಲರನ್ನು ಅನುಗ್ರಹ ಮಾಡತಕ್ಕಂಥ ಒಂದು ವಿಶೇಷ ಕಾರ್ಯವನ್ನು ಮಾಡುವ ಶ್ರೀಪಾದರು ಇರ್ತಾರೆ ಅದೊಂದು ಈ ಸಪ್ತಾಹದ ವೈಶಿಷ್ಟ್ಯ ಇಂಥ ಒಂದು ಸಪ್ತಾಹ ಕಾರ್ಯಕ್ರಮವನ್ನು ಈ ಚಿತ್ರದುರ್ಗದಲ್ಲಿ ಈ ರೀತಿಯಾಗಿ ಏರ್ಪಡಿಸ್ತಕ್ಕಂಥ ಅನೇಕ ಭಕ್ತರು ಮತ್ತು ನೇತೃತ್ವವನ್ನು ವಹಿಸಿರತಕ್ಕಂಥ ಪರಿಮಳಾಚಾರ್ಯರು ಅವರ ಎಲ್ಲ ವರ್ಗಕ್ಕೆ ನಮ್ಮ ಅಪ್ಪಣಾಚಾರ್ಯರು ಅವರು ಒಂದು ನಿಂತರೆ ದಾಸಾಹಿತ್ಯದ ಅದೇನು ಸ್ವಾರಸ್ಯ ಅನ್ನೋದನ್ನು ಅವ್ರ ಬಾಯಿಂದ ಕೇಳಬೇಕು ಅವರು ಹಾಡಬಲ್ಲರು ವ್ಯಾಖ್ಯಾನ ಮಾಡಬಲ್ಲರು ಆ ರೀತಿಯಾಗಿ ಮತ್ತು ನಮ್ಮ ಸದಾನಂದ ಶಾಸ್ತ್ರಿಗಳು ಇವರೆಲ್ಲ ಸೇರಿ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಅವರು ಹೇಳದಂತೆ ಅಂತರ್ಗ್ರಹದ ಮುಖ್ಯ ಪುರಾಣ ಅಂತರ್ಗತ ರಾಮಚಂದ್ರ ಪೂರ್ಣ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಶ್ರೀಕೃಷ್ಣ